ಕಾಯಿಲೆಗಳು ಮತ್ತು ನಮ್ಮ ಮನೆ ಮದ್ದುಗಳು. ಈಗಿನ ವಿಷಯ ತಲೆ ಕೂದಲಿನ ಆರೈಕೆ ಮತ್ತು ಬಿಳಿ ಕೂದಲನ್ನು ತಡೆಗಟ್ಟುವುದು. ಇದರಲ್ಲಿ ಭಾಗ ಒಂದು, ನಮ್ಮ ತಲೆ ಕೂದಲು ಉದುರಿ ಬೋಳು ತಲೆಯಾದರೆ, ಬಿಳಿ ತಲೆಯಾದರೆ ಅಥವಾ ಬೇರಾವುದೇ ರೀತಿಯ ನ್ಯೂನತೆ ಉಂಟಾದರೆ ನಾವು ಅತ್ಯಂತ ಖಿನ್ನತೆಗೆ ಒಳಗಾಗ್ತೇವೆ. ಏಕೆಂದರೆ ನಮ್ಮ ತಲೆಯ ಕೂದಲು ನಮ್ಮ ಶರೀರದ ಅಂದವನ್ನು ಹೆಚ್ಚಿಸೋ ಒಂದು ವಿಶಿಷ್ಟ ಭಾಗವಾಗಿರುತ್ತೆ. ಆದ ಕಾರಣ ನಾವು ನಮ್ಮ ಕೂದಲಿನ ಆರೈಕೆ ವಿಷಯದಲ್ಲಿ ಅತಿ ಹೆಚ್ಚಿನ ಕಾಳಜಿ ವಹಿಸುವುದು ಅತ್ಯವಶ್ಯಕ. ಇಂತಹ ಸಂದರ್ಭಗಳನ್ನು ಸದುಪಯೋಗ ಮಾಡಿಕೊಂಡು ಕೋಟಿಗಟ್ಟಲೆ ಹಣ ಮಾಡ್ತಾ ಇರೋ ಸೌಂದರ್ಯ ವರ್ಧಕ ಕಂಪ್ನಿಗಳು ನೀಡೋ ಶಾಂಪು, ಸೋಪು, ಎಣ್ಣೆ ಮೊದಲಾದ ವಸ್ತುಗಳನ್ನು ಉಪಯೋಗಿಸೋ ಮೂಲಕ ನಾವು ನಮ್ಮ ಕೂದಲನ್ನು ಮತ್ತಷ್ಟು ತೊಂದರೆಗೆ ಒಳಪಡಿಸ್ತಾ ಇರ್ತೇವೆ. ಇಂತಹ ವಸ್ತುಗಳ ಉಪಯೋಗದಿಂದ ನಮ್ಮ ಕಣ್ಣುಗಳಿಗೂ ಹಾನಿಯಾಗಬಹುದು. ಸುಮಾರು 5,000 ವರ್ಷಗಳಿಗೂ ಹಿಂದಿನಿಂದ ನಡೆದುಕೊಂಡು ಬಂದಿರೋ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿರ್ತಕ್ಕಂಥ ಗಿಡಮೂಲಿಕೆಗಳ ಮೂಲಕ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗದಂತೆ ನಿಖರವಾಗಿ ನಮ್ಮ ಕೂದಲನ್ನು ಸಂರಕ್ಷಿಸಿಕೊಳ್ಳೋ ಅನೇಕ ಮಾರ್ಗಗಳನ್ನು ನಮ್ಮ ಪೂರ್ವಜರು ನಮಗೆ ಬಳುವಳಿಯಾಗಿ ಕೊಟ್ಟಿದ್ದಾರೆ. ಕೂದಲು ಉದುರಲು ಹಲವಾರು ಕಾರಣಗಳುಂಟು. ಮೊದಲನೆಯದಾಗಿ ನಮ್ಮ ಆಹಾರ ಕ್ರಮ. ಆಹಾರದ ನ್ಯೂನತೆಯಿಂದ ನಮ್ಮ ಕೂದಲು ಅವುಗಳ ಶಕ್ತಿ, ಕಾಂತಿ ಮತ್ತು ಬಲವನ್ನು ಕಳೆದುಕೊಳ್ತದೆ. ಎರಡನೆಯದಾಗಿ ಮಾನಸಿಕ ಒತ್ತಡ ಅಥವಾ ಖಿನ್ನತೆ. ಮೂರನೆಯದಾಗಿ ನಾವು ಊಟ ಉಪಹಾರಗಳನ್ನು ಮಾಡಿದರೂ ನಮ್ಮ ಕೂದಲಿನ ಪೋಷಣೆಗೆ ಬೇಕಾಗೋ ಪೌಷ್ಟಿಕಾಂಶಗಳನ್ನು ಸೇವಿಸದೇ ಇರೋದು. ನಾಲ್ಕನೆಯದಾಗಿ ನಮ್ಮ ನೆತ್ತಿಯಲ್ಲಿನ ಚರ್ಮ ಹಾಗೂ ಕೂದಲಿನ ಬೇರುಗಳನ್ನು ಬಲವಾಗಿ ಹಿಡಿದಿಟ್ಟುಕೊಳ್ಳಬೇಕಾದ ಅಥವಾ ನೆತ್ತಿ ಒಣಗದಂತೆ ಎಚ್ಚರ ವಹಿಸದೇ ಇರುವುದು. ನಮ್ಮ ಕೂದಲಿಗೆ ಯಾವ ಯಾವ ಪೌಷ್ಟಿಕಾಂಶಗಳು ಬೇಕು, ಈ ಪೌಷ್ಟಿಕಾಂಶಗಳು ಯಾವ ಯಾವ ಮೂಲದಿಂದ ದೊರೆಯುತ್ತವೆ ಅನ್ನೋದನ್ನು ನೋಡೋಣ. ನಾವು ತಿನ್ನೋ ಆಹಾರದಲ್ಲಿ ಸುಲಭವಾಗಿ ಜೀರ್ಣವಾಗುವಂತಹ ತರಕಾರಿ, ಸೊಪ್ಪು, ಹಣ್ಣು, ಡ್ರೈ ಫ್ರೂಟ್ಸ್ ಇವುಗಳನ್ನು ಹೆಚ್ಚಾಗಿ ಉಪಯೋಗಿಸಬೇಕು. ವಿಟಮಿನ್ ಎ, ಸಿ, ಡಿ ಮತ್ತು ಇ ಇವುಗಳನ್ನು ನಮ್ಮ ಆಹಾರದಲ್ಲಿ ಹೇರಳವಾಗಿ ಸೇವಿಸಬೇಕು. ಇನ್ನು ನಿಗದಿತ ಸಮಯಕ್ಕೆ ಊಟ ಉಪಹಾರಗಳನ್ನು ಮಾಡಬೇಕು. ಈ ರೀತಿ ತಿಂದ ಆಹಾರಗಳಿಂದ ನಮ್ಮ ರಕ್ತ ಮತ್ತು ನರಗಳ ಬಲವರ್ಧನೆಗೆ ದೊರೆಯುವ ಪೌಷ್ಟಿಕಾಂಶಗಳು ನಮ್ಮ ನೆತ್ತಿಯಲ್ಲಿನ ನರಗಳಿಗೂ ದೊರೆಯುವ ಕಾರಣ ನಮ್ಮ ಕೂದಲು ಆರೋಗ್ಯವಂತ ಕೂದಲಾಗಿ ಬೆಳೆಯುತ್ತವೆ. ಇವುಗಳ ಜೊತೆಗೆ ನಾವು ಚಿಕ್ಕ ವಯಸ್ಸಿನಿಂದಲೇ ನಮ್ಮ ತಲೆಯ ಚರ್ಮ ಒಣಗದ ಹಾಗೆ ಪ್ರತಿದಿನ ಸ್ವಲ್ಪವೇ ಸ್ವಲ್ಪ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಭೃಂಗರಾಜ ಎಣ್ಣೆ, ನೆಲ್ಲಿ ಎಣ್ಣೆ ಹೀಗೆ ಯಾವುದಾದರೂ ಒಂದು ಎಣ್ಣೆಯನ್ನು ಹಚ್ಚೋದ್ರಿಂದ ನಮ್ಮ ಕೂದಲು ಸೊಂಪಾಗಿ ಬೆಳೆಯುವುದರ ಜೊತೆಗೆ ಎಂದಿಗೂ ಆರೋಗ್ಯವಂತ ಕೂದಲಾಗಿಯೇ ಉಳಿಯುತ್ತವೆ. ಜೊತೆಗೆ ವಾರಕ್ಕೆ ಒಂದು ಬಾರಿಯಾದರೂ ನಮ್ಮ ತಲೆಗೆ ನೆಲ್ಲಿಕಾಯಿ ಪುಡಿ ಮತ್ತು ಮೊಸರು ಸೇರಿಸಿ ಚೆನ್ನಾಗಿ ಕಲಸಿ ಕೂದಲಿನ ಬುಡಕ್ಕೆ ಹಚ್ಚಬೇಕು. ಹಾಗೂ ಸಮಗ್ರ ಕೂದಲಿಗೂ ಕೂಡ ಹಚ್ಚಿ ಸುಮಾರು 1 ಗಂಟೆ ನಂತರ ಸ್ವಲ್ಪವೇ ಬಿಸಿ ಎನಿಸುವ ನೀರಿನಿಂದ ತಲೆಯನ್ನು ತೊಳೆಯಬೇಕು. ನಮ್ಮ ಕೂದಲಿಗೆ ಒಳ್ಳೆಯ ಆರೈಕೆ ದೊರೆಯುತ್ತದೆ. ಮೆಂತ್ಯ ಕಾಳನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಅರೆದು ತಲೆಗೆ ಹಚ್ಚಿಕೊಂಡು 1-2 ಗಂಟೆಗಳ ನಂತರ ತುಸು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ಕೂದಲು ಉದುರೋದಿಲ್ಲ ಮತ್ತು ಚೆನ್ನಾಗಿ ಬೆಳೆಯುತ್ತದೆ. ಎಳ್ಳೆಣ್ಣೆಯ ಜೊತೆಗೆ 1-2 ಚಮಚ ನಿಂಬೆಹಣ್ಣಿನ ರಸ ಸೇರಿಸಿ ರಾತ್ರಿ ಮಲಗುವ ಮೊದಲು ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡಿದರೆ ಕೂದಲು ಎಂದಿಗೂ ಕಪ್ಪಾಗುವುದಿಲ್ಲ ಮತ್ತು ಸೊಂಪಾಗಿ ಬೆಳೆಯುತ್ತದೆ. ನಮ್ಮ ಆಹಾರದಲ್ಲಿ ಹೆಚ್ಚು ಹೆಚ್ಚಾಗಿ ನೆಲ್ಲಿಕಾಯಿ ಉಪ್ಪಿನಕಾಯಿ, ನೆಲ್ಲಿಕಾಯಿ ತೊಪ್ಪು, ನೆಲ್ಲಿಕಾಯಿ ತಂಬುಳಿ ಇಂತಹ ಹಲವಾರು ಮೂಲಗಳ ಮೂಲಕ ನೆಲ್ಲಿಕಾಯಿಯನ್ನು ಹೆಚ್ಚು ಹೆಚ್ಚಾಗಿ ಸೇವಿಸುತ್ತಾ ಇದ್ದರೆ ನಮ್ಮ ಕೂದಲಿಗೆ ಯಾವುದೇ ಹಾನಿ ಆಗಲಾರದು. ನೆಲ್ಲಿಕಾಯಿ ಪುಡಿ ಅಥವಾ ನೆಲ್ಲಿಕಾಯಿ ಎಣ್ಣೆಯೊಂದಿಗೆ ಕೊಬ್ಬರಿ ಎಣ್ಣೆ ಸೇರಿಸಿ ಅದರಲ್ಲಿನ ನೀರಿನ ಅಂಶ ಹೋಗುವವರೆಗೆ ಬಿಸಿ ಮಾಡಿ 1 ಬಾಟಲಿಯಲ್ಲಿ ಹಾಕಿ ಇಟ್ಟುಕೊಂಡು ಪ್ರತಿನಿತ್ಯ ಸ್ವಲ್ಪ ಸ್ವಲ್ಪವಾಗಿ ತಲೆಗೆ ಹಚ್ಚುತ್ತಾ ಬಂದರೆ ನಮ್ಮ ಕೂದಲು ಎಂದೆಂದಿಗೂ ಕಪ್ಪಾಗಿಯೇ ಇರುತ್ತವೆ ಮತ್ತು ಸೊಂಪಾಗಿ ಬೆಳೆಯುತ್ತವೆ. ತಲೆಗೆ ಹಚ್ಚುವ ಯಾವುದಾದರೂ ಎಣ್ಣೆ ಅಂದರೆ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಇದರಲ್ಲಿ ಸ್ವಲ್ಪ ಅರಿಶಿನದ ಪುಡಿ ಸೇರಿಸಿ ಕಾಯಿಸಿ ತಣ್ಣಗಾದ ನಂತರ ತಲೆಗೆ ಹಚ್ಚಿ ಚೆನ್ನಾಗಿ ಉಜ್ಜಿ 1 ಗಂಟೆಯ ನಂತರ ಕೂದಲನ್ನು ತೊಳೆಯುವುದರಿಂದಲೂ ನಮ್ಮ ಕೂದಲಿಗೆ ಒಳ್ಳೆಯ ಪೌಷ್ಟಿಕಾಂಶ ದೊರೆಯುತ್ತದೆ. ಕೂದಲಿನ ಆರೈಕೆಗಾಗಿ ಮಾಡುವ ಯಾವುದೇ ಚಿಕಿತ್ಸೆ ಸಂದರ್ಭಗಳಲ್ಲಿ ನಾವು ನಮ್ಮ ಕೂದಲನ್ನು ತೊಳೆಯಬೇಕಾದರೆ ಕೇವಲ ಆಯುರ್ವೇದ ಶಾಂಪೂವಿನಲ್ಲಿ ಮಾತ್ರ ತೊಳೆಯಬೇಕು. ನೀವೇ ಅತ್ಯಂತ ಸುಲಭವಾಗಿ ಮನೆಯಲ್ಲಿಯೇ ಈ ಆಯುರ್ವೇದ ಅಥವಾ ಹರ್ಬಲ್ ಶಾಂಪೂವನ್ನು ತಯಾರಿಸಿಕೊಳ್ಬೋದು. ಇದಕ್ಕೆ ಬೇಕಾಗುವ ಪದಾರ್ಥಗಳೆಂದರೆ ಸೀಗೆಕಾಯಿ,
25 ಗ್ರಾಮು, ಅಂಟುವಾಳದ ಕಾಯಿ ಅಂದರೆ ಸೋಪ್ನಟ್ ಸೀಡ್ಸ್ 25 ಗ್ರಾಮು, ನೆಲ್ಲಿಕಾಯಿ ಪುಡಿ 25 ಗ್ರಾಮು. ಈ ಎಲ್ಲವುಗಳನ್ನು ಒಟ್ಟುಗೂಡಿಸಿ ಸುಮಾರು 1 ಲೀಟರ್ನಷ್ಟು ಶುದ್ಧವಾದ ನೀರನ್ನು ಸೇರಿಸಿ ಒಂದು ಪಾತ್ರೆಯಲ್ಲಿ ಇಟ್ಟು ಕುಕ್ಕರ್ನಲ್ಲಿ 4-5 ವಿಷಲ್ವರೆಗೆ ಕುದಿಸಿ ನಂತರ ಬೇವಿನ ಎಲೆ ಮತ್ತು ದಾಸವಾಳದ ಎಲೆ ತಲಾ 25, ತುಳಸಿ ಎಲೆ 25, ಅಲೋವೆರಾ ಜೆಲ್ 1 ಕ್ಯೂಬ್ ಸೇರಿಸಿ ಚೆನ್ನಾಗಿ ಮಿಕ್ಸಿ ಮಾಡಿ ಶೋಧಿಸಿದರೆ ಶುದ್ಧವಾದ ಯಾವುದೇ ಕೆಮಿಕಲ್ ಇಲ್ಲದ ಅಪೂರ್ವವಾದ ಹರ್ಬಲ್ ಶ್ಯಾಂಪು ಸಿದ್ಧವಾಗುತ್ತದೆ. ಇದೇ ರೀತಿಯ ಇನ್ನೂ ಹಲವಾರು ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಮನೆ ಮದ್ದುಗಳನ್ನು ತಿಳಿಯಲು ದಯವಿಟ್ಟು ನಮ್ಮ ಭಕ್ತಿ ಆಡಿಯೋ ವಿಡಿಯೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಲು ಪ್ರಾರ್ಥನೆ. ಈ ವಿಡಿಯೋ ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು.